हुई शुरू हेलो क्या हेलो नमस्ते। खबर रो आ रहा रे। नमस्ते नानो, ए यार ಬೆಂಗಳೂರಿಂದ ಠಾಕೂರ್ ಅಂತ ಮಾತಾಡ್ತಾ ಇದ್ದೀನಿ. ತಮ್ಮ ಹತ್ರ ಒಂದು ಸಲ ಮಾತಾಡಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ, ಮತ್ತಿನ್ನೇನಿಲ್ಲ. ನಿಮ್ಮ ಮಾತುಗಳನ್ನು ನಾನು ನಿಮ್ಮ ವಿಡಿಯೋನ ತುಂಬಾ ನೋಡಿದ್ದೀನಿ. ಅದ ಆ ಮಾತಿನ ಒಂದು ಸೊಗಡು ನನ್ನ ಜೀವನದಲ್ಲಿ ಅದು ಬಹಳ ತೇಜಸ್ಸನ್ನು ಕೊಟ್ಟಿದೆ, ಅಂತ ಶಕ್ತಿಯನ್ನು ಕೊಟ್ಟಿದೆ. ನಿಮ್ಮ ಹತ್ರ ಒಂದ್ಸಲ ಮಾತಾಡಬೇಕು ಅಂದ್ರೆ ನನ್ನ ದೊಡ್ಡ ಆಸೆ, ಮತ್ತಿನ್ನೇನಲ್ಲ. ಅದನ್ನು ನೀವು ಮಾತಾಡ್ತೀರಿ ಬರ ಸಣ್ಣ ಎರಡು ಪ್ರಶ್ನೆಗಳಿದೆ. ಅದಕ್ಕೆ ಅದು ಸಮಾಜಕ್ಕೆ ಒಳತಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೆ. ನಂಗೆ ಇಂಟ್ರೆಸ್ಟ್ ಇಲ್ಲ ಇಡಲೆ. ಹೌದಾ? ಆದ್ರೂ ನೀವು ಇದಕ್ಕೆ ಸಜೆಷನ್ ಬಂದು ಸಣ್ಣ ಉತ್ತರ ಹೇಳಿದ್ರೆ ಸಾಕಿತ್ತು. ಇರ್ಬೇಕಲ್ಲ ಹೇಳಕ್ಕೆ. ಇದೇ ನಿಮ್ಮ ಹತ್ರ ಇದೆ, ಅದು ನಿಮ್ಮ ಹತ್ರ ಮಾತ್ರ ಸಾಧ್ಯ. ಆದ್ರೆ ನಾನು ಎಷ್ಟೋ ಸುಮಾರು ಜನರನ್ನು ನೋಡಿದ್ದೀನಿ, ಆದ್ರೆ ನಿಮ್ಮ ಕೇಳಿರುವಂತ ಒಂದು ಶಕ್ತಿ, ನಿಮ್ಮ ಹತ್ರ ಇರುವಂತ, ನಿಮ್ಮನ್ನು ಹೊಗಳ್ಬೇಕು ಅನ್ನೋಂಥದ್ದು ಇದೇನಿಲ್ಲ ನನಗೆ. ಆದ್ರೆ ನಿಮ್ಮ ಹತ್ರ ಸತ್ಯವಾಗ್ಲೂ ನೀವೊಂದು ಒಂದು ಏನೋ ಒಂದು ವಿಶೇಷತೆ ಇದೆ. ನನಗೆ ಒಂದೇ ಒಂದು ಅವರ ಹತ್ರ ಅವ್ರೆ, ನಿಮ್ಮ ಹತ್ರ ಏನಾದ್ರೂ ಒಂಥರ ನಾನು ವಿಶೇಷ ಅಂದ ಅನಿಸ್ತಾ ಇದೆಯಾ? ಅದೇ ನನಗೆ ಬೇಕಾಗಿರೋದು. ಅಥವಾ ನೀವು ನೀವಾಗೆ ಕಲ್ತ್ಕೊಂಡು ಈ ತರ ಆಗಿದ್ದೀರಾ? ಏನೋ ಒಂದು ವಿಶೇಷ ಕಲ್ತಿಲ್ಲ, ಏನು ಕಲ್ತಿಲ್ಲ, ಎಲ್ಲ ಇನ್ಕಂಪ್ಲೀಟ್. ಇವನು ಕಲಿತಿರೋದಂತೂ ಶೂನ್ಯ. ಹೌದು ಹೌದು ಹೌದು. ಇದು ಸತ್ಯ ಹೇಳ್ತಾ ಇದೀನಿ, ನೀವು ಅನ್ಕೊಂಡಂಗೆ ಏನು ಇಲ್ಲ, ಮನ್ಸಿಗೆ ಬಂದಂಗೆ ಮಾತಾಡ್ತಾನಷ್ಟೇ ಇವನು. ಇದ್ದಂಗಿದ್ರೆ ಇಟ್ಟಂಗಿರ್ತಾನಷ್ಟೆ. ಹೇಳಪ್ಪಿ ಬೇಗ. ಹಾಗೆಯಾ? ಈ ಸಮಾಜದಲ್ಲಿ ಎಲ್ಲರೂ ಒಂದೊಂದು ದೇವರನ್ನು ಪೂಜೆ ಮಾಡ್ತಾರೆ, ಒಂದೊಂದ್ ಕಡೆ ಇದಿದೆ. ಒಬ್ರು ಪ್ರಾರ್ಥನೆ ಮಾಡ್ತಾರೆ, ಒಬ್ರು ಇದ್ ಮಾಡ್ತಾರೆ, ಇದ್ ಮಾಡ್ತಾರೆ. ಆದ್ರೂ ಒಬ್ರು ಒಬ್ರು ದೇವರಿಗೆ ನಿಂದನೆ ಮಾಡ್ತಾರೆ, ಆ ದೇವ್ರ ಹಂಗೆ ಈ ದೇವ್ರ ಹಿಂಗೆ ಅಂತ ನಿಂದನೆ ಮಾಡ್ತಾರೆ. ಇದ್ರ ಫಲಿತಾಂಶ ಏನು? ಈಗ ನಾವು ಯಾವುದನ್ನ ದೇವರು ಅಂತ ನಂಬಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಈಗ ನಾವು ಈ ತರದಲ್ಲಿ, ನಾನು ನಂಬಿದ ದೇವ್ರ ಮೇಲೆ ನನಗೆ ನಂಬಿಕೆ ಇದೆ, ಆದ್ರೆ ಇನ್ನೊಂದು ದೇವರಿಗೆ ಅವಹೇಳನ ಮಾಡಿಬಿಟ್ಟು ಜನರು ಬದುಕ್ತಾ ಇದ್ದಾರೆ, ಇನ್ನೊಂದು ಧರ್ಮಕ್ಕೆ ಅವಮಾನ ಮಾಡಿಬಿಟ್ಟು ಬದುಕ್ತಾ ಇದ್ದಾರೆ. ಆ ಧರ್ಮದಲ್ಲಿ ಈ ಧರ್ಮಕ್ಕೆ ಅವಮಾನ ಮಾಡ್ತಾರೆ, ಈ ಧರ್ಮದಲ್ಲಿ ಆ ಧರ್ಮಕ್ಕೆ ಅವಮಾನ ಮಾಡ್ತಾರೆ. ಇದರ ಫಲಿತಾಂಶ ಏನು ರಾತ್ರಿ ಅವರೇ? ದೇವರಿಗೆ ಸ್ತುತಿ ಮಾಡೋದು ಅಂದ್ರೆ ಎಷ್ಟು ಕಷ್ಟನೋ, ನಿಂದನೆ ಕೂಡ ಅಷ್ಟೇ ಕಷ್ಟ. ದೇವರಿಗೆ ನಿಂದನೆ ಎಷ್ಟು ಇಷ್ಟನೋ ಖುಷಿನೂ ಅಷ್ಟೇ ಇಷ್ಟ. ಇವಾಗ ಸ್ತುತಿ ಕೂಡ ಅಷ್ಟೇ ಇಷ್ಟ. ದೇವರನ್ನ ತೆಗಳೋರ್ನ ಕಂಡ್ರು ಇಷ್ಟಪಡ್ತಾನ, ಅವನು ಹೊಗಳೋರ್ನ ಕಂಡ್ರು ಇಷ್ಟಪಡ್ತಾನೆ. ಅವನಿಗೇನು ಡಿಫ್ರೆನ್ಸ್ ಆಗಲ್ಲ, ನೀವು ಹೊಗಳೋದು ತೆಗಳೋದು. ಸ್ತು ಅಂದ್ರೆ ತಾರೀಫ್, ತಾರೀಫ್. ಸ್ತು ಅಂದ್ರೆ ಹೊಗಳುವುದು, ಪೂಜಿಸುವುದು, ಗೌರವಿಸುವುದು ಅಂತ ಅರ್ಥ. ಅವನಿಗೆ ನೀವು ಪೂಜಿಸಿದ್ರು ಒಂದೇ, ನಿನ್ನ ವೈರಿ ಅವನನ್ನ ದ್ವೇಷಿಸುವುದು ಒಂದೇ. ಅವನು ಎಲ್ಲರನ್ನು ಸಮವಾಗಿ ನೋಡ್ತಾನೆ. ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ. ಅದು ಅಂದ್ರೆ ಅದಕ್ಕೆ ಒಂದು ರೂಪ, ಬಣ್ಣ, ವೇಗ, ಭಾರ, ಒಟ್ಟು ಸಾವು ಏನೂ ಇಲ್ಲ. ಅದು ಅದು ವಿಗ್ರಹ ರೂಪದಲ್ಲಿ ಇದೆ ಅಂದ್ರೆ ವಿಗ್ರಹ ರೂಪದಲ್ಲೇ ಇರುತ್ತೆ. ಕಲ್ಲಿನ ರೂಪದಲ್ಲಿ ಇದೆ ಅಂದ್ರೆ ಕಲ್ಲಿನ ರೂಪದಲ್ಲಿ ಇರುತ್ತೆ. ಮನುಷ್ಯನ ರೂಪದಲ್ಲಿ ಇದೆ ಅಂದ್ರೆ ಮನುಷ್ಯನ ರೂಪದಲ್ಲಿ ಇರುತ್ತೆ. ಬಂಗಾರಕ್ಕೆ ಆಕಾರ ಇದೆಯನ್ನ, ಉಂಗುರಕ್ಕೆ ಆಕಾರ ಇದೆ. ಆದ್ರೆ ಉಂಗುರ ಬಂಗಾರದಿಂದ ಆಗಿದೆ. ಹಂಗೆ ನಾವೆಲ್ಲ ಆಕಾರ ಇರೋರೆಲ್ಲ ಭಗವಂತನಿಂದಾನೆ ಆಗಿರೋದು. ಆದ್ರೆ ಭಗವಂತನಿಗೆ ಆಕಾರ ಇಲ್ಲ, ನಮಗಿದೆ. ಹಂಗೆ ಬಂಗಾರದ ಒಡವೆಗಳಿಗೆ ಆಕಾರ ಇದೆ, ಬಂಗಾರಕ್ಕಿಲ್ಲ. ನಾವು ಆಗಿರೋದು ಬಂಗಾರದಿಂದ, ಆದ್ರೆ ನಾವು ಬಂಗಾರವಲ್ಲ. ಅಂದ್ರೆ ಉಂಗುರ ಆಗಿರೋದು ಬಂಗಾರದಿಂದ. ಉಂಗುರವೆಂದರೆ ಬಂಗಾರದ್ದಲ್ಲ, ಬಂಗಾರವೆಂದರೆ ಉಂಗುರ. ಬಂಗಾರದ ಉಂಗುರದಲ್ಲಿ ಉಂಗುರ ಬಂಗಾರದ್ದು, ಆದರೆ ಉಂಗುರವೆಂದರೆ ಬಂಗಾರವಲ್ಲ, ಬಂಗಾರವೆಂದರೆ ಉಂಗುರವೂ ಅಲ್ಲ. ಹೀಗೆ ದೇವರನ್ನ ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮದಲ್ಲಿ ಮಾತ್ರ ಯಾಕೆ ವಿಗ್ರಹ ಆರಾಧನೆ ಇದೆ, ಬೇರೆ ಧರ್ಮದಲ್ಲಿ ಇಲ್ಲ, ಇಂತ ಮಾತುಗಳಿದೆಯಲ್ಲ ಅದು ಸುಳ್ಳು. ಯಾಕಂದ್ರೆ ಜಗತ್ತಿಗೆ ದೇವರಿಗೆ ರೂಪವಿಲ್ಲ ಅಂತ ಕಲಿಸಿದ್ದೇ ಸನಾತನ ಧರ್ಮ. ಆಕ್ಚುಲಿ ಬಣ್ಣ, ರೂಪ, ವೇಗ, ಭಾರಗಳೇನು ಇಲ್ಲ. ಆದ್ರೆ ಶಾಲೆಯಲ್ಲಿ ರೂಪದಿಂದ ಕಲಿಸ್ಬೇಕಾಗತ್ತೆ. ದೇವರ ಪರಿಚಯ ಹೆಂಗ್ ಮಾಡಿಸ್ಕೊಡ್ತೀಯ ಹೊಸಬ್ರಿಗೆ ಅಂದ್ರೆ, ಒಂದು ದೇಗುಲ ಮಾಡಿ ಅದರೊಳಗೊಂದು ಮೂರ್ತಿ ಇಟ್ಟು ಹೀಗೆ ದೇವ್ರು ಇರ್ತಾರೆ ಅನ್ನೋ ಭಾವನೆ ಕರ್ಕೊಂಬಂದು ಮತ್ತೆ ದೇವ್ರು ಎಲ್ಲ ಕಡೆ ಇರ್ತಾರೆ ಅಂತ ಹೇಳ್ಕೊಡುವಂತ ಒಂದು ವಿಧಾನಕ್ಕೆ ದೇಗುಲಗಳು ಶುರುವಾಯ್ತು. ವೇದಗಳಲ್ಲಿ ದೇಗುಲಗಳಿಲ್ಲ, ಅದನ್ನೇ ಗುರು ನಾನಕ್ ದೇವ್ರು ಏನ್ ಮಾಡ್ತಾರೆ,
ದೇವರು ಎಲ್ಲೆಲ್ಲೂ ಇದ್ದಾನೆ, ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ ಅಂತವೆಲ್ಲ ಹೇಳಿದ್ರು. ಗುರು ಗೋವಿಂದ ಸಿಂಹರು ವೇದವ್ಯಾಸರ ರೀತಿಯಲ್ಲಿ ಆ ಗುರು ಗ್ರಂಥ ಸಾಹೇಬಕ್ಕೆ ಪೂಜೆ ಮಾಡಿ ಅಂತ ಹೇಳಿದ್ರು ಅವರ ಧರ್ಮದಲ್ಲಿ. ಹಿಂಗೆ ಎಲ್ಲ ಧರ್ಮಗಳಲ್ಲೂ ಅಷ್ಟೇ. ಹೀಗೆ ಇದು ಏಯ್ ನೀನೇನೋ ಪರ್ಸನಲ್ ಕೇಳಕ್ ಬಂದು ಇವೆಲ್ಲ ಆಟಗಳು ಆಡ್ಬೇಡ ನನ್ನ ಹತ್ರ ಇಡಲೇ. ಇಲ್ಲ ಇಲ್ಲ ಪರ್ಸನಲ್, ನಾನು ನೀವ್ ಹೇಳಿದ್ದ ಇದು ಬೇಕಿತ್ತು, ನನ್ನ ಕಣ್ಣಲ್ಲಿ ನೀರು ಬಂದಿದೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರು. ಪರ್ಸನಲ್ ಅಂದ್ರೆ ಏನಿಲ್ಲ ಅವ್ರ ಹತ್ರ ಅವ್ರೆ, ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೆ ಒಂದು ನನಗೀಗ 50 ಇಯರ್ಸ್ ನಾನು ಏನು ಮಾಡಿದ್ರು ಯಾವ್ದೊಂದು ಉಪಯೋಗ ಆಗುದಿಲ್ಲ. ಎಲ್ಲರೂ ನನ್ನ ಹತ್ರ ತಿಂದವರು ಉಂಡವರು ಎಲ್ಲರೂ ನನಗೆ ವಿರುದ್ಧವಾಗಿ ಬಿಡ್ತಾರೆ. ಎಕ್ಸಾಮನೆ ವಿರುದ್ಧವಾಗಿ ನಿನ್ನ ಋಣ ಅಷ್ಟೇ ಕಣ. ಅಂದ್ರೆ ನೀನು ಅವ್ರಿಗೆ ಇಷ್ಟು ದಿನ ತಿನ್ನಿಸ್ಬೇಕು ಅಂತಿತ್ತು, ಮತ್ತೆ ಕೂಡ ನೀನ್ ತಿನ್ಸೋದೇ ಪ್ರಕೃತಿಗೆ ಇಷ್ಟ ಇಲ್ಲ, ಅದಕ್ಕೆ ಅವ್ರು ದೂರ ಹೋಗೋಂಗ್ ಮಾಡ್ತಾರೆ. ಅರ್ಥ ಆಯ್ತಾ? ನಿನ್ನ ಋಣ ತೀರಿದಾಗ ಮುಂದೆ ಹೋಗ್ಬಿಡುತ್ತೆ. ಆಕ್ಚುಲಿ ಅದಕ್ಕೆ ಚಿಂತೆ ಮಾಡಬಾರ್ದು. ಮೋಸ ಹೋಗುವವರು ಮೋಸ ಮಾಡುವವರು ಇಬ್ರು ಇಷ್ಟ ಆಗಲ್ಲ ದೇವ್ರಿಗೆ. ಅವ್ರು ನಿನಗೆ ಮೋಸ ಮಾಡಿದಾರೆ ಅಂದ್ರೆ ನಿಂದು ತಪ್ಪಿದೆ. ನಿನ್ನ ಮಗ ಸ್ಕೂಲಲ್ಲಿ ಯಾರ ಕೈಲಿ ಹೊಡೆಸ್ಕೊಂಡ್ ಬಂದ್ರೆ ನೀನು ಹೊಡಿತೀಯ ಮಗುಗೆ, ಯಾಕೆಂದ್ರೆ ನೀನ್ ಯಾಕೆ ಹೊಡೆಸ್ಕೊಂಡ್ ಬಂದೆ, ಹೊಡೆದು ಬರೋಕಾಗಲ್ವಾ ಅಂತ ಹೇಳ್ತೀಯ. ಹಂಗೆ ದೇವ್ರು ಅಷ್ಟೇ ನಮ್ಮನ್ನ, ನೀನ್ ಯಾಕೆ ಮೋಸ ಮಾಡಿಸ್ಕೊಂಡ್ ಬಂದೆ, ನಾನ್ ಕಳಿಸಿದ್ದೆ ಭೂಮಿಗೆ ನಿನ್ನ ವೇಸ್ಟ್ ಆಗೋಯ್ತು, ಭೂಮಿಲಿ ಇಲ್ಲ ಮೋಸಗಾರರಿದ್ದಾರೆ ಅವ್ರ ಮಧ್ಯೆ ಬದುಕು ಅಂತ ಹೇಳಿದಿನ ಇಲ್ವಾ, ನೀನ್ ಯಾಕೆ ಮೋಸ ಮಾಡಿಸ್ಕೊಂಡೆ ಅಂತಾರೆ. ಅದಕ್ಕೆ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ, ಇಬ್ಬರನ್ನೂ ಹೇಟ್ ಮಾಡ್ತಾರೆ ಮಾಡಿಸ್ಕೊಂಡವ್ರನ್ನ ಮಾಡೋರ್ನ. ಹಾಗಂತ ನೀನ್ ಹೇಳ್ಬೋದು ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆದ್ರೆ ಅವಾಗ ಆ ಮಗುನ್ ಬೈತಾರ ಅಂದ್ರೆ ಇಲ್ಲ, ಅದು ಬೇರೆ. ಮೋಸ ಅಂದ್ರೆ ನಂಬಿ ಹೋಗುವುದು ಮೋಸ. ಎಲೆ ಎರೆ ಹುಳುವಿನ ಆಸೆಗೆ ಗಾಳಕ್ಕೆ ಬೀಳುವ ಮೀನು ದೇವ್ರಿಗೆ ಇಷ್ಟ ಆಗಲ್ಲ. ನೀನು ಕಷ್ಟಪಟ್ಟು ಓಡಿ ಓಡಿ ಬೇಟೆಯನ್ನ ಹಿಡಿಯುವ ಮೀನು ಇಷ್ಟ ಆಗುತ್ತೆ. ಸುಲಭವಾಗಿ ಆಹಾರ ಸಿಕ್ತು ಅಂತ ಗಾಳಕ್ ಮೀನ್ ಬಿದ್ರೆ ಗಾಳ ಹಾಕದೋನ್ ಮೇಲೂ ದೇವ್ರಿಗೆ ಕೋಪ. ಸರಿಯಾಗಿ ಯೋಗ್ಯತೆ ಇದ್ರೆ ನೀರಿಗಿಳಿದು ಆ ಮೀನನ್ನ ಹಿಡಿ. ನೀನು ಗಾಳ ಹಾಕಿ ಹಿಡಿಯೋ ಗಾಳಗಾರನು ಇಷ್ಟ ಆಗಲ್ಲ, ಗಾಳಕ್ಕೆ ಬೀಳುವ ಮೀನು ಇಷ್ಟ ಆಗಲ್ಲ ದೇವ್ರಿಗೆ. ಅರ್ಥ ಆಯ್ತಾ? ಆದ್ರೆ ಯಾವ್ದೋ ಒಂದು ಬಚ್ಚಿಟ್ಕೊಂಡು ಮೀನನ್ನ ಎಲ್ಲೂ ಹೋಗದಂಗೆ ಮಾಡಿ ಅದನ್ನ ತಪ್ಪಿಸ್ಕೊಳ್ಳಕ್ಕೆ ಆಸ್ಪದ ಕೊಡದೆ ಹಿಡಿಯೋದು ಕೂಡ ಇಷ್ಟ ಆಗಲ್ಲ, ಅದು ಮೋಸ. ಅದು ಒನ್ ವೇ. ಮೀನು ಗಾಳಕ್ಕೆ ಬೀಳಕ್ ಹೋಗಿಲ್ಲ ಅಲ್ಲಿ. ಮೀನನ್ನ ನೀರಿಲ್ಲದಂತೆ ಮಾಡಿ ಕೊಲ್ಲುವುದು ಇಷ್ಟ ಆಗಲ್ಲ ದೇವ್ರಿಗೆ. ಹಾಗೆ ಸರಿತಪ್ಪುಗಳ ತುಲನೆ ಮಾಡ್ತಾನೆ ದೇವ. ಸೇಮ್ ನಾವ್ ಹೆಂಗ್ ಥಿಂಕ್ ಮಾಡ್ತೀವೋ, ನ್ಯಾಯ ಧರ್ಮದಲ್ಲಿ ನಾವ್ ಹೆಂಗ್ ಥಿಂಕ್ ಮಾಡ್ತೀವೋ ದೇವ್ರ ಹಂಗೆ. ಇಲ್ಲ ಇದು ಅವ್ರ ಹತ್ರ ಅವ್ರೆ, ನಾನು ಚಿಕ್ಕವನಿರ್ಬೇಕು ನಮ್ ತಂದೆ ತಾಯಿ ಇಬ್ರು ತೀರ್ಕೊಂಡ್ ಬಿಟ್ರು, ನನ್ಗೆ ಯಾರು ಇರ್ಲಿಲ್ಲ, ಎರಡು ಜನ ಅಕ್ಕದಕ್ಕಾಗಿರು. ಒಂದ್ ಅಕ್ಕನನ್ನ ಊರಲ್ಲೇ ಮದ್ವೆ ಮಾಡಿದ್ವಿ, ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ. ಮತ್ತೊಂದ್ ಅಕ್ಕ ನನ್ನ ತಂದೆ ಇಲ್ಲೇ ಮದ್ವೆ ಮಾಡ್ಬಿಟ್ಟೆ. ಅವಳಿಗೆ ನನಗೆ ತುಂಬಾ ಇದೆಲ್ಲ ಹಿಡ್ಕೊಂಡು ಹೊಡಿಬೇಕು ನಿನ್ನ ಕತ್ತೆ. ನಾನು ಮಾಡಿದೆ ನಾನು ಮಾಡಿದೆ, ಯಾವ 50 ವರ್ಷ ಆದ್ರೂ ಬುದ್ಧಿ ಬಂದಿಲ್ವಲ್ವ ನಿಂಗೆ? ಇಲ್ಲ ಇಲ್ಲ ಇಲ್ಲ, ನಾನು ಮಾಡಿದ್ದೆ ಅಂತಲ್ಲ, ನಾನು ಮಾಡಿದ್ರೆ ಹೇಳಿದ್ಯಲ್ಲ ನೀನು. ಇಲ್ಲ ಇಲ್ಲ, ಅದು ಅಂದ್ರೆ ಕರ್ಕ ಬಂದ್ಬಿಟ್ಟು ಇಲ್ಲಿ ಅವರಿಗೆ ನನಗೆ ವಿರೋಧ ಆಗಿದ್ದಾರೆ. ಏನಕ್ಕೆ ಅಂದ್ರೆ ಗೊತ್ತಾ, ಅದಕ್ಕೆ ನೀನ್ ಹೇಳ್ತಿದ್ಯಲ್ಲ ನಾನು ಮಾಡಿದೆ ಅಂತ, ಅದಕ್ಕೆ ವಿರೋಧ ಆಗಿದಾರ, ಅಸಹ್ಯ ಪಟ್ಕೋತಾರೆ ಹಂಗೆ. ನೀನ್ ಮಾಡಿದ್ರು ದೇವರು ಮಾಡಿದ್ದು ಅಂತ ಹೇಳೋದು ಸಭ್ಯತೆ ಮಾಡಿದ್ದೆ ವಾದ ಮಾಡ್ತೀಯಾ? ನಿನ್ನ ಎದುರುಗಡೆ ಇದ್ರೆ ಒಂದು ಬಿಡ್ತಿದ್ದೆ. ನೀನು ಹೇಳಿದ್ದೇನು ನಾನು ಮಾಡಿದೆ ಅಂತ ಹೇಳಿದ ಇಲ್ವಾ? ಹೇಳಿದ್ರೆ ಇರಿಟೇಟ್ ಆಗುತ್ತೆ ಜನಕ್ಕೆ. ನಾನ್ ನಿನಗೆ ಮನೆಗ್ ಬಂದಾಗ ನಿನ್ ಕಾಫಿ ಕೊಡ್ತೀನಿ, ನಾನ್ ಕಾಫಿ ಕೊಟ್ಟೆ ಅವನು ಕುಡ್ದ ಅಂತ ಹೇಳ್ಕೊಂಡ್ರೆ ಮತ್ತೆ ಮನೆಗ್ ಬರ್ತೀಯನ ನೀನು? ನಿನ್ ತಪ್ಪನ್ನ ತಿದ್ಕೊಂಡು ಅವ್ರ ಹತ್ರ ಹೇಳಮ್ಮ, ನಿನ್ನ ದೇವ್ರು ಮಾಡ್ಕೊಟ್ಟಿದ್ ಮದ್ವೆ ನಮ್ಮನ್ನೆಲ್ಲ ತಾಯಿ ತಂದೆ ಚಿಕ್ಕ ವಯಸ್ಸಲ್ಲಿ ಹೋದ್ರೆ ಅವ್ರು ವಿರೋಧ ಆಗಿದ್ದಾರೆ ಅಂದ್ರೆ ನಿನ್ನ ಗುಣದಿಂದ, ಇಬ್ರದು ತಪ್ಪಿದೆ ಗುಣದಿಂದ. ಅಯ್ಯೋ ನಾವು ಜೀವ ಕಣ್ಣಾಗ ಮಾಡ್ತಾ ಇದ್ವಲ್ಲ ನೀನ್ ಮಾಡದಿಷ್ಟ. ನಿನಗೆ ನಿನಗೆ ಅದೊಂದು ನಶೆ ಕಣ, ಈ ದಾನ ಧರ್ಮ ಮಾಡೋದು ಹೆಲ್ಪ್ ಮಾಡೋದು ಇದೊಂದು ನಶೆ ಕಣ. ಅದು ಹಿಂಗೆ ಯಾವುದೇ ಒಂದು ದಾನ ಕೃಷ್ಣನಿಗಿಂತ ಕರ್ಣ ಹೆಚ್ಚಿಗೆ ಮಾಡದಪ್ಪ. ದಾನ ಶೂರ ಕರ್ಣ ಅಂತರ್ವಿನ ದಾನ ಶೂರ ಕೃಷ್ಣ ಅನ್ನಲ್ಲ, ಆದ್ರ ಕೃಷ್ಣನ್ನೇ ಯಾಕೆ ಪೂಜೆ ಮಾಡ್ತಾರೆ? ಹೌದು, ಯಾವ್ದೋ ದುರ್ಯೋಧನ ಹತ್ರ ಸೇರ್ಕೊಂಡು
ಆ ವಿಚಿತ್ರ ವಿಕೃತ ದುರ್ಯೋಧನನ ಆಸ್ತಿನ ಎಷ್ಟು ದಾನ ಮಾಡಿದ್ರೆ ನಿನ್ಗೇನ್ ಫಲ? ಹಾಗಾಗಿ ಕೃಷ್ಣ ಯಾವತ್ತು ಧರ್ಮದಲ್ಲಿದ್ದ. ಹಸುವನ್ನ ಕೊಂದು ಚಪ್ಪಲಿಯನ್ನ ದಾನ ಮಾಡೋದು ಕೂಡ ತಪ್ಪೇ ಅಲ್ಲೇನಾ? ಅದರ ಪಾದರಕ್ಷೆ ಮಾಡಿ ಸ್ಕಿನ್ ಅಲ್ಲಿ ನಾನು ಚಪ್ಪಲಿ ದಾನ ಮಾಡಿದೆ ಅನ್ನೋದು ಹೆಚ್ಚ, ಹಸುವನ್ ಕೊಂದಿರೋ ಪಾಪ ಹೆಚ್ಚ ಹೇಳು? ಹಂಗೆ ನೀನು ಪ್ರಕೃತಿಯಲ್ಲಿ ದಾನನೇ ಮಾಡ್ಬೇಕು ಅಂತೇನಿಲ್ಲ, ಉಪಕಾರ ಮಾಡ್ಬೇಕು. ಪರೋಪಕಾರಂ ಇದಂ ಶರೀರಂ ಅಷ್ಟೇ ವಿನಃ, ನೀನು ಯಾವ ರೀತಿ ಪರೋಪಕಾರ ಮಾಡಿದ್ಯಾ? ಒಂದು ಇನ್ನೊಬ್ಬರನ್ನ ಹಾಳು ಮಾಡದಿರುವುದು ದಾನನೇ. ಇವಾಗ ನೀನು ಜೂಜ್ ಆಡಿಸ್ಲಿಲ್ಲ ಅಂತ ಇಟ್ಕೋ, ಅದು ಕೂಡ ದಾನನೇ. ನೀನು ಹಣ ದುಡಿದು ಕೊಡ್ಬೇಕಾಗಿಲ್ಲ. ಇವಾಗ ಒಂದು ಮರ ಇದೆಯಪ್ಪ, ಒಂದು ದಿವಸಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ ಮರ. ಆ ಮರನ ಕಡಿದ್ರೆ ನಿನ್ಗೆ ಯೋಗ್ಯತೆ ಇದೆಯಾ ಒಂದು ದಿನಕ್ಕೆ 4 ಕೋಟಿ ರೂಪಾಯಿ ಜಗತ್ತಿಗೆ ಕೊಡೋದಕ್ಕೆ ಆಕ್ಸಿಜನ್ ಸಿಲಿಂಡರ್ ಹೇಳೋ? ಅದಕ್ಕೆ ಮರ ಕಡಿಯದಂತೆ ಮಾಡುವುದೇ ದಾನ, ದೊಡ್ಡ ದಾನ. ಕಡಿದ ಮೇಲೆ ನೀನು 3 ಕಾಸು ರೂಪಾಯಿ ಇದು ಆಕ್ಸಿಜನ್ ಕೊಡೋದು ದಾನ ಅಲ್ಲ. ಅರ್ಥ ಆಯ್ತಾ? ಹಿಂಗೆ ನೀನು ದಾನ ಅನ್ನುವುದು ಜನರು ದಾನಕ್ಕೆ ಬೇಡದಂತೆ ಮಾಡುವುದು ನಿಜವಾದ ದಾನ. ಜನ ಬೇಡುವಂತೆ ಮಾಡಿ ಆ ಫೋಟೋ ಹಾಕೊಂಡು ನಾನು ಕೊಟ್ಟೆ ದಾನ ಅನ್ನೋದು ದಾನನೇ ಅಲ್ಲ. ದೀನನಾದವನು ದಾನೆಯಿಂದ ದಾನ ಸ್ವೀಕರಿಸಿ ತನ್ನ ಫೋಟೋ ನೋಡ್ಕೊಂಡ್ರೆ ಅವನಿಗೆ ಎಷ್ಟು ದುಃಖ ಆಗುತ್ತೆ. ಅದಕ್ಕೆ ತಿರುವಳ್ಳುವರ್ ಅಂತ ಒಬ್ರು, ಸರ್ವಜ್ಞ ಅಂತ ಒಬ್ರು, ವೇಮನ ಅಂತ ಒಬ್ರು, ತೆಲುಗು ಕನ್ನಡ ತಮಿಳು 3 ಜನರಲ್ಲಿ ಬರೆದಿದ್ದಾರೆ. ತಿರುವಳ್ಳುವರು ಬರೀತಾರೆ, ನಂಡ್ರು ನಡಪ್ಪುಡು ನಂಡ್ರಂಡ್ರು ನಂಡ್ರಲ್ಲ ಅಂಡ್ರೆ ನಡಪ್ಪುದು ನಂಡ್ರು ಅಂತ. ಅಂದ್ರೆ ದಾನ ಒಳ್ಳೆ ಕೆಲಸ ತಾನು ಮಾಡಿದ್ದನ್ನು ಮರೆಯುವವನು, ತಾನು ಮಾಡಿದ ಒಳ್ಳೆ ಕೆಲಸವನ್ನು ಮರೆಯುವವನು ಇತರರು ಮಾಡುವ ಒಳ್ಳೆ ಕೆಲಸವನ್ನು ನೆನಪಲ್ಲಿಟ್ಕೋಬೇಕಂತೆ. ಅವನು ಒಳ್ಳೆಯವನು, ತಾನು ಮಾಡಿದ ಒಳ್ಳೆ ಕೆಲಸವನ್ನ ಹೇಳಿಕೊಳ್ಳುವವನು, ಇತರರು ಮಾಡಿದ ಉಪಕಾರವನ್ನು ಮರೆಯುವವನು ತುಂಬಾ ಕೆಟ್ಟವನು. ಅರ್ಥ ಆಯ್ತಾ? ದಾನ ಮಾಡೋದು ಮಾಡಿದವನು ಹಾಕೋಬಾರದು ಫೋಟೋ, ದಾನ ಪಡೆದವನು ಹಾಕೋಬೇಕು. ನಾನು ಇಂಥವರಿಂದ ದಾನ ಪಡೆದೆ ಅಂತ ಎರಡು ತಪ್ಪಾಗತ್ತಿಲ್ಲ. ಅಂದ್ರೆ ಇಲ್ಲಿ ಏನಾಗ್ತದೆ, ನಾವು ದಾನ ಕೊಟ್ವಿ ನಾವು ದಾನ ಕೊಟ್ವಿ ಅಂತ ಹಾಕೋತಾ ಇದಾರೆ ಎಲ್ಲರೂ. ಇಸ್ಕೊಂಡವ್ರೆಲ್ಲ ಮರಿಯಾಗ ಹೋಗ್ಬಿಟ್ಟಿದ್ದಾರೆ. ಅವ್ರು ಇಸ್ಕೊಂಡಿದಾರೋ ಇಲ್ಲೋ ಕೂಡ ಗೊತ್ತಿಲ್ಲ. ಇವ್ರು ಹಾಕೊಂಡಿದ್ದೆ ಹಾಕೊಂಡಿದ್ದು. ಅರ್ಥ ಆಯ್ತಾ? ಇದು ನಮ್ಮ ಸರ್ವಜ್ಞ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಆದ್ರೂ ಇವರಿಗೆ ಆ ಫೋಟೋ ಹಾಕೊಳ್ಳೋ ಅಯ್ಯೋ ನಾವ್ ಇಷ್ಟು ಕೊಟ್ರು, ಅವ್ರು 2 ಲಕ್ಷ ಕೊಟ್ರು, ಇವ್ರು 3 ಲಕ್ಷ ಕೊಟ್ರು, ಅವ್ರು ಅಷ್ಟು ಕೊಟ್ರು, ನಾವ್ 300 ಸಿಲಿಂಡರ್ ಕೊಟ್ವಿ, ಯಾವನ ನಿಮ್ಗೆ ಕೊಡಕ್ ಹೇಳ್ದ? ಕೊಟ್ರೆ ಹೇಳ್ಕೊಳ್ದ ಯಾಕ್ರು? ಇಸ್ಕೊಂಡವನ್ ಹೇಳ್ಬೇಕು ವೀರಭದ್ರ. ನೀನ್ ಕೂಡ ಇವುಗಳಿಂದ ಕಲಿಬೇಕು. ನೀನು ಇದನ್ನ ನಿಮ್ಮ ಅಕ್ಕ ತಂಗಿಯರ ಹತ್ರ ಹೋಗ್ಬಿಟ್ಟು ಒಳ್ಳೆ ಸೀರೆ, ಒಳ್ಳೆ ರೇಷ್ಮೆ ಅಲ್ಲ ಒಳ್ಳೆ ಕಾಟನ್ ಸೀರೆ, ರೇಷ್ಮೆಯಲ್ಲಿ ಅನೇಕ ಲಕ್ಷಾಂತರ ಹುಳ ಸತ್ತೋಗಿರುತ್ತೆ ಪಾಪ, ಅದನ್ನ ಖರೀದಿ ಮಾಡ್ಬೇಡ. ಇದ್ದು ಬದ್ದವನ್ನೆಲ್ಲ ಬಳಸ್ಕೊಳ್ಳಿ ಅಷ್ಟೇ. ಕಾಟನ್ ಸೀರೆ, ಒಂದು ಬಂಗಾರದ ಚೂರು. ನಿನಗೆ ಸಾಲ ಇರಬಾರ್ದು ಮೊದಲನೇದಾಗಿ. ಹಣ ಎಲ್ಲ ಇಟ್ಬಿಟ್ಟು ತಪ್ಪಾಯ್ತಮ್ಮ ನಿಮ್ಮನ್ ಬಿಟ್ಟು ನನ್ಗೆ ಇರಕ್ಕಾಗಲ್ಲ, ಇವಾಗ ಸದ್ಯಕ್ಕೆ ನನ್ನ ಕೈಲಾಗದಿಷ್ಟು ನಾನು ನಿಮಗೆ ಕೊಡ್ತಿದ್ದೀನಿ, ನನ್ನ ಎಲ್ಲ ತಪ್ಪುಗಳನ್ನ ಮನ್ನಿಸಿ ಇನ್ ಮುಂದೆ. ಏಯ್ ಸುಮ್ನಿರ, ಏಯ್ ನನಗಿಂತಾರೇ ಇಷ್ಟ ಆಗಲ್ವೋ ನೀನ್ ಮಾಡಿ ಅಲ್ಲೋಗ್. ಮತ್ತೆ ಇನ್ನೊಂದು ಸ್ಕೋಪ್ ತಗೋತೀರಿ ನೀವೆಲ್ಲ, ಏನಂದ್ರೆ ನಾ ಏನಾದ್ರೂ ತಪ್ಪು ಮಾಡಿದ್ದರೆ ಮಾತ್ರ ಕ್ಷಮಿಸು ಅಂತ ಹಂಗ್ ಕೇಳಬಾರ್ದು. ನಾನ್ ತಪ್ಪು ಮಾಡಿದೀನಿ ನನ್ನ ಆತ್ಮಸಾಕ್ಷಿಗೆ, ಯಾಕಂದ್ರೆ ನೀನು ಮಾತು ಬಿಡೋಳೆ ಅಲ್ಲ. ಚಿಕ್ಕ ವಯಸ್ಸಲ್ಲಿ ಆಟ ಆಡ್ಕೊಂಡು ಬೆಳೆದಿದ್ದೀವಿ, ನೀನ್ ಮಾತು ಬಿಡೋಳೆ ಅಲ್ಲ. ನನ್ನ ಮಾತು ಬಿಟ್ಟಿದೀಯಾ ಅಂದ್ರೆ ಏನೋ ನಾನು ತಪ್ಪು ಮಾಡಿರ್ತೀನಿ ಬಿಡಮ್ಮ. ನೀನು ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಾನು ಮಾಡಿದೀನಿ. ಯಾಕಂದ್ರೆ ನೀನ್ ಮಾತು ಬಿಟ್ಟಿದೀಯಲ್ಲ, ಅದನ್ನೆಲ್ಲ ಮರೆತ್ಬಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಅವ್ರನ್ನ ಕ್ಷಮೆ ಕೇಳ್ಬಾ. ನಿನಗೆ ಎಲ್ಲ ಕೆಲಸಗಳು ಆಗುತ್ತೆ ಮತ್ತೆ ಮನಃಶಾಂತಿ ಇರುತ್ತೆ. ಓಕೆ ಸರಿ, ಅವ್ರ ಹತ್ರ ನಿಮ್ಮ ಹತ್ರ ಮಾತಾಡಿ ತುಂಬಾ ಸಂತೋಷ ಆಯ್ತು. ಕಣ್ಣಲ್ಲಿ ನೀರ್ ಬರ್ತಾ ಇದೆ ಹುಲ್ಲು.
ಇದನ್ನ ಹಾಕ್ತೀನಿ, ನಿನ್ನಂತ ಅನೇಕ ಅಣ್ಣಂದರಿಗೂ ಅನೇಕರಿಗೆ ಅವರಲ್ಲಿರೋ ಡೌಟ್ಸ್ ಎಲ್ಲ ನಿವಾರಣೆ ಆಗುತ್ತೆ, ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಓಕೆ, ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು ಬಂಗಾರ. ನಿನ್ನ ಮನಸ್ಸು ನೋಯಿಸಿದ್ರೆ ಕ್ಷಮಿಸ್ಬಿಡಪ್ಪ. ಇಲ್ಲ ಇಲ್ಲ, ಅಯ್ಯೋ ಅಯ್ಯೋ ಅಯ್ಯೋ, ನೀವು ನನಗೆ ಏನ್ ಹೇಳಿದ್ರು ನನಗೆ ಅದು ಒಂದು ಗುರು ಸಮಾನನೆ, ಅದು ಗುರು ಅಂತ ನೀವು ಕೇಳ್ಕೊಳ್ಳೋದಿಲ್ಲ. ಅವರ ಆಶೀರ್ವಾದ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಒಂದು ಧೈರ್ಯ ಇದೆ ನನಗೆ ನಿಮ್ಮಂತವ್ರಿದು. ಆದ್ರೆ ಮನೇಲಿ ಸ್ವಲ್ಪ ಎಲ್ಲರೂ ಒಂದ್ ಸ್ವಲ್ಪ ತೊಂದರೆಯಲ್ಲಿದ್ದಾರೆ ಮನೇಲಿ ಎಲ್ಲವ. ಅವಾಗ ನಿಮ್ಮ ಅಕ್ಕ ತಂಗಿರು ಕೂಡ ಕಣ್ಣಲ್ಲಿ ನೀರ್ ಹಾಕೋತಾರೆ, ಬೇಜಾರ್ ಮಾಡ್ಕೋಬಿಡೋಣ, ನೀನ್ ಕಷ್ಟದಿಂದ ಆಚೆ ಬಾ ಅಂತ ಹೇಳ್ತಾರೆ. ಒಂದಾಗಿ ನಿನ್ನ ಪತ್ನಿ ಅಣ್ಣ ತಮ್ಮಂದ್ರಿಗೂ ನೀನು ಒಂದಾಗಿರು, ನಿನ್ನ ಪತ್ನಿಯ ತಂದೆ ತಾಯಿಯರ್ನು ನಿನ್ ಸ್ವಂತ ತಂದೆ ತಾಯಿ ತರ ನೋಡು. ನೀನೆಲ್ಲ ನಿನ್ ಕರ್ತವ್ಯಗಳನ್ನ ಚೆನ್ನಾಗಿ ಮಾಡ್ತಾ ಹೋದ್ರೆ ಅಷ್ಟೇ ಸಾಕು. ಓಕೆ, ಥ್ಯಾಂಕ್ ಯು. ದಾನದ ಬಗ್ಗೆ ಹೇಳಿಕೊಂಡಂದು ದಾನ ಪಡೆದವನಾಗುವ ಹಾದಿ ತಿರುಕ. ದಾನಿದಾನದ ಬಗ್ಗೆ ಹೇಳಿಕೊಂಡಂದು ದಾನ ಪಡೆದವನಾಗುವ ಹಾದಿ ತಿರುಕ. ದೀನದಾನಿಯ ನೆನೆದು ಸಾರಿಕೊಂಡಂದು ದೀನದಾನಿಯ ನೆನೆದು ಸಾರಿಕೊಂಡಂದು ದಾನಿಯಾಗುವ ಕ್ಷೇತ್ರಪಾಲಕ ದಾನಿಯಾಗುವ ಕ್ಷೇತ್ರಪಾಲಕ. ಕೋಟಿಗಿರುವ ನೀಡಿದಾರು ಲಕ್ಷದ ದಾನ, ನೂರು ಕಾಸಿನವ ಕೊಟ್ಟ ಆರು ಕಾಸಿಗೆ ಸಮ. ದಾನದಳತೆಯನು ಅನುಪಾತದಲ್ಲಳೆಯುವರು ಸರಿದೂಗಲಾದೀತೆ, ಹೊನ್ನ ಕಲಶದ ಹಾಲು ಬೆಳಗೊಳ್ಳದ ಗೊಮ್ಮಟನ ಪೂರ್ಣ ಮಜ್ಜನಕ್ಕೆ. ಹಣ್ಣು ಮುದುಕಿಯ ಕ್ಷೀರ ಮುಟ್ಟಿತವನ ಕಾಲು ಸರಿದೂಗಲಾದೀತೆ, ಹೊನ್ನ ಕಲಶದ ಹಾಲು ಬೆಳಗೊಳ್ಳದ ಗೊಮ್ಮಟನ ಪೂರ್ಣ ಮಜ್ಜನಕ್ಕೆ. ಹಣ್ಣು ಮುದುಕಿಯ ಕ್ಷೀರ ಮುಟ್ಟಿತವನ ಕಾಲು ಕೊಟ್ಟತ್ತು ಮರೆತವನು ದಾನ ಶಿಖರ, ಪಡೆದತ್ತು ಮರೆತವನು ಅಜ್ಞಾನದಾಗರ, ಕೊಟ್ಟತ್ತು ಮರೆತವನು ದಾನ ಶಿಖರ, ಪಡೆದತ್ತು ಮರೆತವನು ಅಜ್ಞಾನದಾಗರ. ಪಕ್ಷಿ ರಕ್ಷಿಸಲಿಕ್ಕೆ ತೊಡೆ ಮಾಂಸ ಕೊಟ್ಟ ಶಿವಿ, ದಾನಿಗಳ ಪಾಲಿಗೆ ಮಾದರಿಯ ಸುರಭಿ. ಪಕ್ಷಿ ರಕ್ಷಿಸಲಿಕ್ಕೆ ತೊಡೆ ಮಾಂಸ ಕೊಟ್ಟ ಶಿವಿ, ದಾನಿಗಳ ಪಾಲಿಗೆ ಮಾದರಿಯ ಸುರಭಿ, ದಾನಿಗಳ ಪಾಲಿಗೆ ಶಿವಿ ಮಾದರಿಯ ಸುರಭೀ.